ಯಡಿಯೂರಪ್ಪನ ವಿರ ಸಿಎಂ ಕುರ್ಚಿಗೆ ಕಾವಿ ಅವರು ಕಾವಲನ್ನ ಹಾಕಿದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಯಡಿಯೂರಪ್ಪನ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಈ ಕ್ಷಣದವರೆಗೂ ಇಷ್ಟು ದಿನಗಳ ಕಾಲ ಯಾವ ಸಿಎಂ ಗೂ ಇಲ್ಲದಂತ ಒಂದು ದೊಡ್ಡ ಶಕ್ತಿಯನ್ನ ಎಲ್ಲ ಸ್ವಾಮೀಜಿಗಳು ತುಂಬಿದ್ರು ನಾವು ನಿಮ್ಮ ಪರವಾಗಿ ಇದೀವಿ ಅದು ಬರಿ ಲಿಂಗಾಯತರು ಮಾತ್ರ ಅಲ್ಲ ಎಲ್ಲ ಸಮುದಾಯದ ನಾಯಕರು ಕೂಡ ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡಬಾರದು ಅಂತ ಧ್ವನಿಯನ್ನ ಎತ್ತಿದಂತದ್ದು ಯಡಿಯೂರಪ್ಪನವರಿಗೆ ದೊಡ್ಡ ಶಕ್ತಿಯನ್ನ ತುಂಬಿದಂತಾಗಿತ್ತು ಬಿಎಸ್ವೈ ಬೆಂಬಲಕ್ಕೆ ನಿಂತಿದ್ರು ಸ್ವಾಮೀಜಿಗಳು ಇವತ್ತು ಸಮಾವೇಶವನ್ನ ಕೂಡ ಮಾಡ್ತಾ ಇದ್ದಾರೆ ಸಾವಿರಕ್ಕೂ ಹೆಚ್ಚು ಮಠಾಧೀಶರು ಇಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇರುವಂತದ್ದು ನಿನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿದಂತ ದಿಂಗಾಲೇಶ್ವರ ಶ್ರೀಗಳು ಈ ಒಂದು ವಿಚಾರವನ್ನ ಹೇಳಿದ್ರು ನಾ ಬಿಎಸ್ವೈ ಪರ ಪ್ರಮುಖ ಮಠಾಧೀಶರು ಈಗ ಆಲ್ರೆಡಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಸಿಎಂ ಬದಲಾವಣೆ ಮಾಡಿದಂತೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಈ ಸಮಾವೇಶದ ಮುಖಾಂತರನೂ ಕೂಡ ಒಂದು ಧ್ವನಿಯನ್ನು ಎತ್ತಬಹುದು ಅಂತ ಹೇಳಲಾಗ್ತಾ ಇದೆ ಬಿಎಸ್ವೈ ವಿರೋಧಿ ಬಣಕ್ಕೆ ಎಚ್ಚರಿಕೆಯನ್ನು ನೀಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಬಟ್ ಇಲ್ಲಿ ಮೇನ್ ಆಗಿ ಬೇಕಾಗಿರುವಂತದ್ದು ಇವರು ಒಂದು ನಿರ್ಣಯವನ್ನ ಕೈಗೊಂಡು ಹೈಕಮಾಂಡ್ ಗೆ ಆ ಒಂದು ಮನವರಿಕೆಯನ್ನು ಮಾಡಿಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಕಾದು ನೋಡಬೇಕು ಯಾವ ರೀತಿಯಾಗಿ ಅದನ್ನ ಮಾಡ್ತಾರೆ ಅಂತ ಬೆಳಗ್ಗೆ 10:30 ಕ್ಕೆ ಮಠಾಧಿಪತಿಗಳ ಬೃಹತ್ ಸಮಾವೇಶ ಇರುವಂತದ್ದು ಅರಮನೆ ಮೈದಾನದ ವೈಟ್ ಪೆಟಲ್ಸ್ ನಲ್ಲಿ ಈ ಒಂದು ಸಮಾವೇಶ ಇದೆ ಬಹುತೇಕ ಎಲ್ಲಾ ಸಮುದಾಯಗಳ ಮಠಾಧೀಶರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತದೆ ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ದಶರಥ್ ಇಲ್ಲಿ ಇವತ್ತು ಮಠಾಧೀಶರ ಸಮಾವೇಶ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇಲ್ಲಿ ಸ್ವಾಮೀಜಿಗಳು ಜಾತಿಯನ್ನ ಮೀರಿ ಅಂದ್ರೆ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಕೂಡ ಭಾಗಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಕುತೂಹಲ ಮನೆ ಮಾಡಿರುವಂತದ್ದು ಸೊ ಏನ್ ಸಂದೇಶವನ್ನ ರವಾನಿಸಬಹುದು ಅಂತ ಅನ್ಸುತ್ತೆ ಈ ಒಂದು ವೇದಿಕೆಯ ಮುಖಾಂತರ ಪೃಥ್ವಿರಾಜ್ ಇಡೀ ರಾಜ್ಯರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಠಾಧೀಶರು ರಾಜಕೀಯ ಕಾರಣಕ್ಕಾಗಿ ಸಮಾವೇಶ ಮಾಡುತ್ತಿದ್ದಾರೆ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಯಾವ ಕಾರಣಕ್ಕೂ ಕೂಡ ಕೆಳಗಿಳಿಸಬಾರದು ಅಂತ ಹೇಳಿ ಇಡೀ ಕರ್ನಾಟಕದ ಎಲ್ಲ ಮಠಾಧೀಶರು ಅಂತ ಹೇಳೋದಕ್ಕಿಂತ ಬಹುತೇಕ ಮಠಾಧೀಶರು ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರನ್ನ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರದು ಅನ್ನೋ ಹಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದಾರೆ ಅರಮನೆ ಮೈದಾನದಲ್ಲಿ ಇವತ್ತು 10:30 ಕ್ಕೆ ಆರಂಭವಾಗ್ತಿರುವಂತಹ ಮಠಾಧೀಶರ ಮಹಾ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಲ್ಲಿ 1000ಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಿದೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಹಾಗೂ ತಿಪ್ಪಟೂರಿನ ಷಡಕ್ಷರಿ ಸ್ವಾಮೀಜಿಗಳು ಸೇರಿದಂತೆ ಬಹಳಷ್ಟು ಹಿರಿಯ ಕಿರಿಯ ಹಾಗೂ ಎಲ್ಲ ಸ್ವಾಮೀಜಿಗಳು ಕೂಡ ಇಲ್ಲಿ ಸಮಾವೇಶಗೊಳ್ತಾ ಇದ್ದಾರೆ ಇವತ್ತೇ ಹೈಕಮಾಂಡ್ ಒಂದು ಸಂದೇಶವನ್ನ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಿದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬದಲಾವಣೆಗಾಗಿ ಏನೋ ಒಂದ್ ಕಡೆ ಹೈಕಮಾಂಡ್ ಇಂದ ಒಂದು ಸಂದೇಶ ಬರುತ್ತೆ ಅದು ಅವರನ್ನ ರಾಜೀನಾಮೆಗೆ ಕೊಡುವಂತ ಹೇಳ್ತಾರ ಅಥವಾ ಕಂಟಿನ್ಯೂ ಮಾಡ್ತಾರ ಅಂತ ಗೊತ್ತಿಲ್ಲ ಯಡಿಯೂರಪ್ಪನವರೇ ಹೇಳಿದ ಪ್ರಕಾರ 25ನೇ ತಾರೀಕು ಹೈಕಮಾಂಡ್ ಸಂದೇಶ ಬರುತ್ತೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇನೆ ಇದಕ್ಕೆ ಹೈಕಮಾಂಡ್ ಮುಂದುವರಿ ಅಂತ ಹೇಳಿದ್ರೆ ಮುಂದುವರಿತೇನೆ ಇಲ್ಲಾದ್ರೆ ಪಕ್ಷ ಸಂಘಟನೆ ಮಾಡಿಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇದೀಗ ಒಂದು ಕಡೆ ಸಾಯಂಕಾಲ ಹೈಕಮಾಂಡ್ ಸಂದೇಶ ಇನ್ನೊಂದು ಕಡೆ ಬೆಳಗ್ಗೆ ಸ್ವಾಮೀಜಿಗಳ ಶಕ್ತಿ ಪ್ರದರ್ಶನ ಮಠಾಧೀಶರ ಶಕ್ತಿ ಪ್ರದರ್ಶನ ನಡೀತಾ ಇದೆ ಈ ಮಠಾಧೀಶರ ಶಕ್ತಿ ಪ್ರದರ್ಶನ ಯಾವ ಕಾರಣಕ್ಕೆ ನಡೆಯುತ್ತೆ ಜೊತೆಗೆ ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದಕ್ಕೆ ನಮ್ಮ ಜೊತೆ ಒಬ್ರು ಸ್ವಾಮೀಜಿ ಇದ್ದಾರೆ ರುದ್ರಮುನಿ ಸ್ವಾಮೀಜಿಯವರು ಇದ್ದಾರೆ ನೀವು ರಾಜಕೀಯ ಕಾರಣಕ್ಕಾಗಿ ಮಠಾಧೀಶರು ಇದೇ ಮೊದಲ ಬಾರಿಗೆ ಸಮಾವೇಶ ಮಾಡ್ತಾ ಇದ್ದೀರಿ ಏನ್ ಹಕ್ಕೊತ್ತಾ ಇದೆ ವರ್ತಮಾನದ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಒಂದು ವೇದಿಕೆ ಇಟ್ಕೊಂಡಿದ್ದೀರಿ ಇಂದು ಬೆಳಗ್ಗೆ 10:30 ಕ್ಕೆ ಮಠಾಧೀಶರ ಮಹಾ ಸಮಾವೇಶ ಅರಮನೆಯ ಮೈದಾನದಲ್ಲಿ ನಡೀತಾ ಇದೆ ಈ ಸಮಾವೇಶ ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದಾಗಲಿ ಅಥವಾ ಯಡಿಯೂರಪ್ಪನವರನ್ನ ಬೆಂಬಲಿಸತಕ್ಕಂತ ಉದ್ದೇಶದಿಂದಾಗಲಿ ಯಾವುದೂ ಸಹ ಈ ನಮ್ಮ ಉದ್ದೇಶ ಇಲ್ಲಿ ಇರೋದಿಲ್ಲ ಈ ಕಾರ್ಯಕ್ರಮ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಹಾಗೂ ರುದ್ರಮುನಿ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಿಮ್ಮಲ್ಲೇ ಮಠಾಧೀಶರಲ್ಲಿ ಒಂದು ಸ್ವಲ್ಪ ಗೊಂದಲಗಳಿದೆ ನೀವು ಯಡಿಯೂರಪ್ಪನ ಪರವಾಗಿ ನಿಲ್ತಾ ಇದ್ದೀರಿ ಇನ್ನು ಕೆಲವರು ಯಡಿಯೂರಪ್ಪನ ವಿರುದ್ಧ ಅಂತ ಹೇಳಿದ್ರೆ ನಾವು ರಾಜಕೀಯಕ್ಕೆ ಕಾವಿದಾರಿಗಳು ಹೋಗಬಾರದು ಅಂತೇಳಿ ತಟಸ್ಥರಾಗಿದ್ದಾರೆ ನೀವ್ ಯಾಕೆ ರಾಜಕೀಯ ಕಾರಣಕ್ಕಾಗಿ ಸಮಾವೇಶ ಮಾಡುವಂತ ಅವಶ್ಯಕತೆ ಇತ್ತ ಅಂತ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಇದು ಕಾರ್ಯಕ್ರಮ ಅಲ್ಲ
ನಾವೆಲ್ಲ ಕರ್ನಾಟಕದ ಎಲ್ಲ ಸಮಾಜ ಮಠಾಧೀಶರ ಒಂದು ಕಡೆ ಸೇರಬೇಕು. ಇವತ್ತು ಮಠಾಧೀಶರ ಬಗ್ಗೆ ಮಠಗಳ ಬಗ್ಗೆ ಏನೇನೋ ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಬರ್ತಾ ಇದೆ. ಅಂತ ಭಿನ್ನಾಭಿಪ್ರಾಯಗಳಿಗೆ ಒಂದು ಸರಿಯಾಗಿರತಕ್ಕಂತ ಉತ್ತರವನ್ನ ನೀಡಬೇಕು. ನಮ್ಮ ಬುದ್ಧಿ ರಾಜಕೀಯ ಮತ್ತು ಧರ್ಮ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯವನ್ನ ಬೆರೆಸತಕ್ಕಂತ ರಾಜಕೀಯವನ್ನ ಪ್ರೇರೇಪಿಸತಕ್ಕಂತ ರಾಜಕೀಯ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ